ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ಆದರದ ಸುಸ್ವಾಗತ ಇವತ್ತಿನ ಈ ಶುಭ ಬೆಳಗಿನ ಒಂದು ಸಮಯದಲ್ಲಿ ಸುಂದರವಾದ ಮೈಸೂರು ಶೈಲಿಯ ಚಿತ್ರಕಲೆಯ ಪ್ರದರ್ಶನಕ್ಕೆ ಆಗಮಿಸಿರುವಂತ ಮುಖ್ಯ ಅತಿಥಿಗಳು ಹಾಗೂ ವಿಶೇಷ ಆಹ್ವಾನಿತರು ಕಲಾ ಉಪಾಸಕರು ಕಲಾವಿದರು ಕುಟುಂಬದವರು ಹಾಗೂ ಸ್ನೇಹಿತರು ಆಗಮಿಸಿರುವ ಈ ಒಂದು ಸುಂದರ ಬೆಳಗಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಸುಸ್ವಾಗತ ಕರ್ನಾಟಕಕ್ಕೆ ಭಾರತದಲ್ಲೇ ಅತಿ ಉಜ್ವಲವಾದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಚರಿತ್ರೆ ಇದೆ ಕರ್ನಾಟಕದ ಹೆಸರು ವ್ಯಾಸ ಮಹರ್ಷಿಗಳ ಮಹಾಭಾರತದಲ್ಲೂ ಸಹ ಉಲ್ಲೇಖನವಾಗಿದೆ ಸಂಗೀತ ಸಾಹಿತ್ಯ ಚಿತ್ರಕಲೆ ನೃತ್ಯ ರಂಗಭೂಮಿ ಈ ಎಲ್ಲ ಕ್ಷೇತ್ರಗಳು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಕಲೆಯನ್ನ ಎತ್ತಿ ಹಿಡಿಯುವ ಅನೇಕ ವಿದ್ವಾಂಸರನ್ನು ಪಂಡಿತರನ್ನು ಒಳಗೊಂಡಿದೆ ನಮ್ಮ ಕ್ರಿಯಾಶೀಲತೆಯ ಉತ್ತುಂಗವನ್ನು ವ್ಯಕ್ತಪಡಿಸಲು ಮನುಷ್ಯ ಕಂಡುಕೊಂಡ ಮಾರ್ಗಗಳಲ್ಲಿ ಕಲೆಯೂ ಒಂದು ಅದು ಏಕಕಾಲಕ್ಕೆ ವ್ಯಕ್ತಿಯ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವ ಮಾಧ್ಯಮವೂ ಆಗಿದೆ ಸಮಾಜದ ಓರೆ ಕೋರೆಗಳನ್ನು ತಿದ್ದಬಲ್ಲ ಶಕ್ತಿಯೂ ಹೌದು ಇದೇ ಕಾರಣಕ್ಕೆ ನಮ್ಮ ಎಲ್ಲ ಕಲಾ ಪ್ರಕಾರಗಳಿಗೆ ವಿಶೇಷ ಮನ್ನಣೆ ನೀಡಿರುವ ಕ್ರಮ ಮುಂದುವರೆದು ಬಂದಿದೆ ಇಂತಹ ಒಂದು ಅದ್ಭುತವಾದ ಕಲಾ ಪ್ರಕಾರ ಮೈಸೂರು ಶೈಲಿಯ ಚಿತ್ರಕಲೆಯ ಡಾಕ್ಟರ್ ಜೆ ದುಂಡುರಾಜ ಅವರ ಮಾರ್ಗದರ್ಶನದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಜ್ಜಾಗಿರುವ ಈ ಇವತ್ತಿನ ಪ್ರದರ್ಶನ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಮ್ಮ ಸಂಸ್ಕೃತಿ ಪದ್ಧತಿ ವಾಡಿಕೆಯಂತೆ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುಂಚೆ ಆ ದೇವರನ್ನು ಭಗವಂತನನ್ನು ನೆನೆಯುತ್ತಾ ಪ್ರಾರ್ಥಿಸುತ್ತಾ ದೀಪವನ್ನು ಬೆಳಗುತ್ತಾ ಪ್ರಾರಂಭ ಮಾಡುವುದು ನಮ್ಮ ವಾಡಿಕೆ ಅತಿಥಿಗಳು ಶ್ರೀ ಮಹೇಂದ್ರ ಅವರು ಹಾಗೂ ಪ್ರಭಾ ಮಲ್ಲೇಶ್ ಅವರು ಆಗಮಿಸಬೇಕು ದುಂಡರಾಜ ಸರ್ ಅವರು ಆಗಮಿಸಿ ದೀಪವನ್ನು ಬೆಳಗುತ್ತಾ ಶ್ರೀಮತಿ ಶಕುಂತಲಾ ಅವರನ್ನು ಪ್ರಾರ್ಥಿಸ್ತೇನೆ ಅವರು ಆ ಭಗವಂತನನ್ನು ಪ್ರಾರ್ಥಿಸಬೇಕೆಂದು ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಗಜ ಚರ್ಮಾಂಬರ ಧರ ಸುತ ಗಣಪನ ಸುಜನೋದ್ಧಾರ ಗಣೇಶನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಸಾಂಬ ಶಿವನವರ ಕಂದನ ತುಂಬುರು ನಾರದ ಸೇವ್ಯನ ಬೆಂಬಿಡದನು ದಿನ ಭಜಕರ ಕರುಣದಿ ಸಂಭ್ರಮದಲ್ಲಿ ಪೊರೆವಾತನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ದಶಭುಜ ಧರಿಸಿದ ದೇವನ ಪಶುಪತಿ ಈಶ ಕುಮಾರನ ವಸುಧೆಯೊಳದಿಕ ಕುಟ ಚಾದ್ರಿಪುರದೊಳು ಕುಶಲದಿ ನೆಲೆಸಿದ ದೇವನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಅಜಸುರ ಮನು ಮುನಿ ವಂದ್ಯನ ಅಜಸುರ ಮನು ಮುನಿ ವಂದ್ಯನ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀಮತಿ ಶಕುಂತಲಾ ಅವರಿಗೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತೋಮುಖಂ ದೀಪೇನ ಸಾಧ್ಯಂತೆ ಸರ್ವಂ ಪ್ರಾತಃ ದೀಪಾಂ ನಮೋಸ್ತುತೆ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ಬೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಕಲೆಗಳಿಗೆ ಸರಹದ್ದಿನ ಇತಿಮಿತಿ ಇಲ್ಲದಿದ್ದರೂ ಸಹ ಎಲ್ಲ ಲಲಿತ ಕಲೆಗಳಿಗೂ ಪರಸ್ಪರ ಸಂಬಂಧ ಇದ್ದೇ ಇದೆ ಇದಕ್ಕೆ ಪೂರಕವಾಗಿ ವಿಷ್ಣು ಧರ್ಮೋತ್ತರದಲ್ಲಿ ಒಂದು ಹೇಳಿಕೆ ಇದೆ ಏನಪ್ಪ ಅಂತಂದರೆ ಶಿಲ್ಪಕಲೆಯನ್ನು ಅರಿಯಲು ಚಿತ್ರಕಲೆಯ ಸೂತ್ರವನ್ನು ಅರಿತಿರಬೇಕು ಚಿತ್ರಕಲೆಯನ್ನು ಅರಿಯಲು ಎರಡು ಲೋಕಗಳ ಅನುಕರಣೆ ಇರುವ ನೃತ್ಯ ಕಲೆಯನ್ನು ಅರಿತಿರಬೇಕು ನೃತ್ಯವನ್ನು ಅರಿಯಲು ಸಂಗೀತ ಸಾಹಿತ್ಯಗಳ ಜ್ಞಾನವಿರಬೇಕು ಇದರಿಂದ ತಿಳಿಯುವುದೇನೆಂದರೆ ಸಂಪ್ರದಾಯಬದ್ಧವಾದ ಎಲ್ಲ ಕಲೆಗಳು ಒಂದಕ್ಕೊಂದು ಹಾಸುಹೊಕ್ಕಾಗಿವೆ ಎಂದು ಈ ಕಲೆಯ ಒಂದು ಪ್ರದರ್ಶನಕ್ಕೆ ಆಗಮಿಸಿದ್ದಾರೆ ನಮ್ಮ ಪ್ರೀತಿಯ ಶ್ರೀ ಮಹೇಂದ್ರ ಡಿ ಅವರು
ಇವರದ್ದು ಸಾಧನೆಯನ್ನು ಹೇಳಬೇಕು ಅಂತಂದರೆ ಬಹಳಷ್ಟು ಪುಟಗಳೇ ಇದೆ. ಆದರೆ ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೂ ಅವರ ಪರಿಚಯವನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ ಈ ಒಂದು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು, ಪರಂಪರಾಗತ ಪ್ರದರ್ಶನಗಳ ವಿನ್ಯಾಸಕರು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಓರ್ವ ಕಲಾ ಉಪಾಸಕರು. ವಿಷಯಾಧಾರಿತ ಮ್ಯೂಸಿಯಂಗಳನ್ನು, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಪದ್ಧತಿ ಇವೆಲ್ಲವನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿಯೂ ಸದಾಭಿರುಚಿಯಿಂದಲೂ ಪ್ರಚಾರಗೊಳಿಸುವ ಉನ್ನತ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಶ್ರೀ ಮಹೇಂದ್ರ ಅವರು. ಇತ್ತೀಚಿನ ಹಂಪಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಕಾರ್ಯದ ಮೇರೆಗೆ ಒಂದು ಸುಂದರವಾದ ವಿಜಯನಗರ ರಾಜ್ಯ ಅದರ ಇತಿಹಾಸವನ್ನು ಸ್ಫೂರ್ತಿಯನ್ನು ಬಿಂಬಿಸುವಂತಹ ಉನ್ನತವಾದ ಥೀಮ್ ಪಾರ್ಕ್ ಅನ್ನು ಕೂಡ ಅವರು ವಿನ್ಯಾಸಗೊಳಿಸಿದ್ದಾರೆ. ಇದಲ್ಲದೆ ರಂಗಭೂಮಿ, ಚಿತ್ರಕಲೆ, ಕವನ ಹೀಗೆ ಅನೇಕ ಕಲಾ ಪ್ರಕಾರಗಳಲ್ಲಿ ಆಸಕ್ತಿ ವಹಿಸಿರುವ ಶ್ರೀ ಮಹೇಂದ್ರರವರು ಮಲೆಗಳಲ್ಲಿ ಮದುಮಗಳು ಎಂಬ ಅಹೋರಾತ್ರಿ ನಾಟಕದ ಸಂಪೂರ್ಣ ರಂಗವಿನ್ಯಾಸವನ್ನು ನಿರ್ವಹಿಸಿರುವ ಕೀರ್ತಿ ಇವರಿಗೆ ಸಂದಿದೆ. ಪ್ರಸ್ತುತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಚೇರ್ಮನ್ ಆಗಿಯೂ ಸಹ ಹಾಗೂ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ ಇದರ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು ಆಗಿಯೂ ಸಹ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಂದಿರುವ ಬಿರುದು ಗೌರವಗಳು ಬಹಳಷ್ಟು ಇವೆ. ಭಾರತ ಸರ್ಕಾರದಿಂದ ಜೂನಿಯರ್ ಫೆಲೋಶಿಪ್ಪನ್ನು ಪಡೆದಿದ್ದಾರೆ. ಅನೇಕ ರಾಷ್ಟ್ರಮಟ್ಟದ ಹಾಗೂ ರಾಜ್ಯ ಮಟ್ಟದ ಚಿತ್ರಕಲೆಯ ಪ್ರದರ್ಶನಗಳಲ್ಲಿ ಸಹ ಭಾಗವಹಿಸಿದ್ದಾರೆ. ವಿವಿಧ ವಿಷಯಗಳಲ್ಲಿ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ್ದಾರೆ. ಇವರಿಗೆ ನಮ್ಮ ಹೃದಯಪೂರ್ವಕ ಸುಸ್ವಾಗತ ಮತ್ತೊಮ್ಮೆ. ಹಾಗೂ ತಾವು ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ತಾವು ಮಾತಾಡಬೇಕು ಎಂದು ಕೋರಿಕೆ. ಕಳೆದ ಕೆಲವೇ ದಿನಗಳ ಹಿಂದೆ ಶ್ರೀ ದೊಡ್ಡರಾಜ ಅವರು ನಮ್ಮ ಕಚೇರಿಗೆ ಬಂದಿದ್ದರು. ಅಲ್ಲಿ ಅವರು ಬಹಳ ವರ್ಷಗಳ ಹಿಂದೆ ಇದೇ ಶೈಲಿಯಲ್ಲಿ ರಚನೆ ಮಾಡಿದಂಥ ಒಂದು ಕಲಾಕೃತಿಗಳ ಶಿಬಿರ ಆಯೋಜನೆ ಆಗಿತ್ತು. ಅದರ ಒಂದು ಡಿಸ್ಪ್ಲೇ ನಾವು ಮೇಲ್ಗಡೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಹತ್ರ ಮಾತಾಡ್ತಾ, ಇನ್ನೊಂದು ಇಂಥದ್ದೊಂದು ಕಾರ್ಯಕ್ರಮ ನಮ್ಮಲ್ಲಿ ಆಗಬೇಕು, ಶಿಬಿರ ಆಗಬೇಕು, ಹೊರ ದೇಶಗಳಲ್ಲಿ ಈ ಕಲಾ ಪ್ರದರ್ಶನ ಬೇಕು ಅಂಥೇಳಿ ನಾನು ಅವ್ರ ಹತ್ರ ಒಂದು ಮನವಿ ಇಟ್ಟಾಗ ಅವರು, ಇಲ್ಲೆಲ್ಲ ಮೊದಲು ನಾವೊಂದು ಕಲಾ ಪ್ರದರ್ಶನ ಮಾಡ್ತಾ, ಅದರ ಉದ್ಘಾಟನೆಗೆ ನೀವು ಬರಬೇಕು, ಅಲ್ಲಿ ನಿಮ್ಮ ವಿಚಾರ ಎಲ್ಲ ಹೇಳಿ ಅಂತ ನನಗೆ ಅವ್ರ ಭಾವನ ಕೊಟ್ಟರು. ಮೈಸೂರು ಸಾಂಪ್ರದಾಯಿಕ ಕಲೆ ವಿಷಯ ಬಂದಾಗ ನನಗೆ ಒಂದು ವಿಷಯ ನೆನಪು ಬರುತ್ತೆ. ನಾನು ICCR ಅಡ್ವೈಸರಿ ಮೀಟಿಂಗಿಗೆ ಹೋದಾಗ ಹೊರಗಡೆ ತಾಂಜೇನೇಯದಲ್ಲಿ ಒಂದು ಪ್ರದರ್ಶನವನ್ನು G20 ಅದರ ಅಡಿನಲ್ಲಿ ಆಯೋಜನೆ ಮಾಡಬೇಕು ಅಂಥೇಳಿ ಭಾರತ ಸರ್ಕಾರ ಆಲೋಚನೆ ಮಾಡಿ ಒಂದು ಪ್ರಸ್ತಾವನೆ ಕೊಟ್ಟಾಗ ನಾನು ಅಲ್ಲಿ ಅಧಿಕಾರಿಗಳ ಜೊತೆಗೆ ಅಲ್ಲಿಯ ಸೆಂಟ್ರ್ ಜೊತೆ ಮಾತಾಡಿದಾಗ ಅವ್ರು ನನಗೆ ಹೇಳಿದ್ರು ಸ್ಪಷ್ಟವಾಗಿ, ನೀವು ಯಾವುದೇ ಮಾಡರ್ನ್ ಆಟಗಳನ್ನ ನೀವು ತರಬೇಡಿ, ಇಲ್ಲೆಲ್ಲ ಸಾಕಷ್ಟು ಆಗ್ಬಿಟ್ಟಿದೆ, ನೀವು ಇದರೋದಿದ್ರೆ ನಿಮ್ಮ ಏನಿದ್ರು ಸಾಂಪ್ರದಾಯಿಕ ಕಲೆ ಇದೆ, ನಿಮ್ಮ ನೆಲದ ಚಿತ್ರ ಇದೆ, ಅದನ್ನು ತೊಗೊಂಡು ಬನ್ನಿ ಅಂತ. ಬಹುಶಃ ಇವತ್ತು ಜಗತ್ತಲ್ಲಿ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಂದರೆ ಅದು ಮೈಸೂರು ಶೈಲಿ, ತಾಂಜಾವೂರು ಶೈಲಿ, ಹಾಗೆ ನಮ್ಮ ಕರ್ನಾಟಕದ ಇನ್ನೊಂದು ಶೈಲಿ ಆದಂಥ ಗರುಡಾದ್ರಿ ಶೈಲಿಗಳೇ ಬಹಳ ಪ್ರಮುಖವಾಗಿದೆ. ಹಿಂದೂ ಪುರಾಣಗಳ ಚಿತ್ರಿಸುವಾಗ ಹಿಂದೂ ಪರಂಪರೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಪ್ರಜಾಪತಿ ಋಷಕರ್ಮ ನಾಮ ಅಂತ ಹೇಳುತ್ತೆ. ಅಂದರೆ ಯಾರು ಪ್ರಜಾಪತಿ ಇರ್ತಾನೆ ಅವನು ಇಡೀ ತನ್ನ ಸಂಸ್ಥಾನದಲ್ಲಿ ಕಲೆ, ಸಂಗೀತ, ನಾಟಕಗಳನ್ನೆಲ್ಲ ಕೂಡ ಸಮೃದ್ಧವಾಗಿ ಇಡೋದ್ರ ಮೂಲಕ ಬಹಳ ದೊಡ್ಡ ಪ್ರಜಾಪತಿ ಆಗ್ತಾನೆ ಅಂಥೇಳಿ ಅದರ ಅರ್ಥ. ಇವತ್ತು ಪ್ರಜಾಪತಿಗಳಿಲ್ಲ, ಸರ್ಕಾರಗಳಿವೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿಗಳಿದ್ದಾರೆ, ನಮ್ಮಂಥ ನಾನು ಕೆಲಸ ಮಾಡುವಂಥ ಸಂಸ್ಥೆಗಳೇ ಇವತ್ತು ಪ್ರಜಾಪತಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಈ ಮೈಸೂರು ಶೈಲಿಯ ಚಿತ್ರಗಳನ್ನ ಯಾರು ಪಾರಂಪರಾಗತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಅವರು ತಮ್ಮನ್ನು ಬಿಟ್ಟು ಬೇರೆಯವರು ಕೂಡ ಇದರಲ್ಲಿ ಆಸಕ್ತಿ ಬರಾಗಿ ಕಲಿಸಿ ಅದ್ರ ಮೂಲಕ ಒಂದು ಒಳ್ಳೆಯ ಒಂದು ಚೌಕಟ್ಟನ್ನು ಅದಕ್ಕೆ ನಿರ್ಮಿಸಿದ್ದಾರೆ, ಒಂದು ಪ್ಲ್ಯಾಟ್ಫಾರಮ್ನ ಕ್ರಿಯೇಟ್ ಮಾಡಿದ್ದಾರೆ. ಶಿವಪುರಾಣದಲ್ಲಿ ಅನೇಕ ಕಥೆಗಳಿರ್ಬೋದು, ರಾಮಾಯಣದ ಕಥೆಗಳಿರ್ಬೋದು, ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಕಲೆಯಲ್ಲಿ ತರುವಂಥದ್ದು. ಹಾಗೆ ಅದರ ಜಸ್ಸೋ ವರ್ಕ್ಗಳ ಮೂಲಕ ಬಂಗಾರದ ಲೇಪನ ಮಾಡುವಂಥದ್ದು, ಅದೆಲ್ಲ ಎಷ್ಟು ಕಠಿಣದ ಕೆಲಸ ಅಂತ ನನಗೆ ಗೊತ್ತಿದೆ. ನಾನು ಶಾಲೆಯಲ್ಲಿದ್ದಾಗ ಕೂಡ ನಮಗೊಂದು ಸಬ್ಜೆಕ್ಟ್ ಇತ್ತು, ನಾನು ಅದನ್ನು ಕಲಿತರೂ ನಾನು ಅದನ್ನು ಮುಂದುವರಿಸಲಿಲ್ಲ. ಬಹುಶಃ ಈ ಶೈಲಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಾಗ ಬಹಳ ಉನ್ನತ ಸ್ಥಿತಿಯಲ್ಲಿತ್ತು. ಅನೇಕ ಕಥೆಗಳಿಗೆ ಮತ್ತು ಅನೇಕ ಪುರಾಣದ ಸಂದರ್ಭಗಳನ್ನ ಇಟ್ಕೊಂಡು ಆ ರಾಜಮಹಾರಾಜರುಗಳು ಬೆಳೆಸ್ತಾ ಇದ್ದರು. ಆನಂತರ ವಿಜಯನಗರ ಸಾಮ್ರಾಜ್ಯ ನಿರ್ನಾಮ ಆದಮೇಲೆ ಎರಡು ಕವಲು ಹೊಡಿತು. ಒಂದು ಕಲಾವಿದರು ತಾಂಜಾವೂರಿಗೆ ಹೋದರು, ಇನ್ನೊಂದಿಷ್ಟು ಜನ ಕಲಾವಿದರು ಮೈಸೂರು ಮಹಾರಾಜರ ಸಂಸ್ಥಾನದ ಆಶ್ರಯಕ್ಕೆ ಬಂದರು. ಈ ನಾವು ಮಾಡ್ತಿರೋದೆಲ್ಲ ಮೈಸೂರು ಶೈಲಿದೆ. ಹಾಗೆ ಉತ್ತರ ಭಾರತಕ್ಕೆ ಹೋದಂಥವ್ರು ಕೂಡ ಕೆಲವರು
ಸುಲ್ತಾನರ ಆಶ್ರಯಕ್ಕೆ ಬಂದರು. ಬಿಜಾಪುರದ ಸುಲ್ತಾನರು ಸಹಿತ ಕೆಲವು ಕಲಾವಿದರನ್ನ ತಮ್ಮ ಇದರಲ್ಲಿ ಇಟ್ಕೊಂಡ್ರು. ಬಹುಮನಿ ಸುಲ್ತಾನರಲ್ಲಿ ಇಬ್ರಾಹಿಂ ಆದಿಲ್ ಶಾಹಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಆ ಸುಲ್ತಾನನ ತಾಯಿ ಈ ಚಿತ್ರದ ಬಗ್ಗೆ ಬಹಳ ಒಂದು ಅಭಿಮಾನ ಮತ್ತು ಇದನ್ನು ಕೊಡಿದರು. ಅವರು ರಾಜ್ಯದಲ್ಲಿ ಎಲ್ಲ ಕಲಾವಿದರನ್ನು ಕರೆಸಿ ಒಂದು ಟಾರ್ಗೆಟನ್ನು ಕೊಟ್ಟರು, ನಾವು ಈ ಚಿತ್ರಗಳಲ್ಲಿ ಸಾಂಪ್ರದಾಯಿಕ ಚಿತ್ರಗಳಲ್ಲಿ ಒಂದು ರಾಗಮಾಲದ ವಿಷಯ ಇಟ್ಕೊಂಡು ನೀವು ಚಿತ್ರಗಳ ರಚನೆ ಮಾಡಬೇಕು, ಅದೊಂದು ಪುಸ್ತಕವಾಗಿ ಪ್ರಕಟಣೆ ಮಾಡೋ ಅಂತ. ಸೊ ಹಾಗೆ ಸುಲ್ತಾನ ಅದನ್ನು ಪ್ರಕಟಣೆ ಮಾಡಿದಂಥದ್ದು ಕಿತಾಬೆ ನವರಸ್ ಅಂಥೇಳಿ. ಆ ಪುಸ್ತಕದಲ್ಲಿ ಸುಮಾರು ರಾಗಗಳಿಗೆ ಸಂಬಂಧಪಟ್ಟಂಥ ಈ ಸಾಂಪ್ರದಾಯಿಕ ಚಿತ್ರಗಳಿದೆ. ಯಾರಾದರೂ ಹೈದರಾಬಾದ್ ಮ್ಯೂಸಿಯಮ್ಮು ಸಲರ್ಜಂಗ್ ಮ್ಯೂಸಿಯಮ್ಗೆ ಹೋದರೆ ಈ ಪುಸ್ತಕವನ್ನು ಇವತ್ತಿಗೂ ನೋಡ್ಬೋದು, ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಶಿವನ ಭಕ್ತಿಯನ್ನು ಆರಾಧನೆ ಮಾಡ್ತಾ ಪಾರ್ವತಿ ದಕ್ಷಯಜ್ಞದಲ್ಲಿ ಆಕೆ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣಾರ್ಪಣೆ ಮಾಡಿದಾಗ ಶಿವನನ್ನು ಕೇಳ್ತಾಳೆ, ಮತ್ತೆ ನಾನು ವಿವಾಹ ಆಗೋದು ಹೇಗೆ ಅಂಥೇಳಿ. ಬಹುಶಃ ಶಿವನ ಒಂದು ಆಜ್ಞೆ ಅನುಸಾರ ಪರ್ವತ ಪ್ರದೇಶಗಳಲ್ಲಿ, ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಪಾರ್ವತಿ ಶಿವನನ್ನೇ ತನ್ನ ಪತಿ ಅಂತಕೊಂಡು ಧ್ಯಾನ ಮಾಡ್ತಾ ಬಾಲ್ಯದಿಂದಲೇ ಶಿವನ ಪೂಜೆ ಮಾಡ್ತಾಳೆ ಅಂತ ಒಂದು ವಿಷಯನ್ನು ಮೈಸೂರು ಸ್ಕೂಲಲ್ಲಿ ನೋಡ್ಬೋದು. ನಾವು ಉತ್ತರ ಭಾರತದ ಚಿಕಣಿ ಚಿತ್ರಗಳು ಅಂತ ಏನು ಕರಿತೀವಿ ಅದರಲ್ಲೂ ಕೂಡ ನಾವು ಕೇಳ್ಬೋದು. ರಾಗ ಕೇದಾರಲ್ಲಿ ಇದನ್ನು ಪ್ರಸ್ತುತಪಡಿಸ್ತಾರೆ. ರಾಗ ಕೇದಾರಲ್ಲಿ ನೀವು ರಾಗಮಾಲದ ರಾಗ ಕೇದಾರನ್ನು ನೋಡಿದ್ರೆ ಅಲ್ಲಿ ಪಾರ್ವತಿ ಶಿವನಿಗಾಗಿ ಪರ್ವತ ಪ್ರದೇಶದಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಆ ಪರ್ವತದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾಳೆ. ಅಲ್ಲಿ ಆಕೆ ಬಳಸ್ತಿರುವಂಥ ಹೂವು ನಾವು ಬೆಲ್ ಫ್ಲವರ್ಸ್ ಅಂತ ಏನು ಕರಿತೀವಿ, ಆ ಬೆಲ್ ಫ್ಲವರ್ಸ್ಗಳಿಟ್ಟು ಅದನ್ನು ಪೂಜೆ ಮಾಡ್ತಿದ್ದಾಳೆ. ಯಾಕೆ ಬೆಲ್ ಫ್ಲವರ್ಸ್ ಅಂತಂದರೆ ಆ ರಾಗ ಕೇದಾರ್ ಕಾಲಾವಧಿ ಏಪ್ರಿಲ್ ತಿಂಗಳು. ಏಪ್ರಿಲ್ನ ತಿಂಗಳಲ್ಲಿ ಹಿಮಾಲಯದ ಪರ್ವತದ ಪಶ್ಚಿಮ ಭಾಗಕ್ಕೆ ಬೆಲ್ ಫ್ಲವರ್ಗಳು ತುಂಬ ಅರಳುತ್ತೆ, ಅದರಲ್ಲೂ ಪಿಂಕ್ ಲೈಟ್ ಪಿಂಕಿಶ್ ಫ್ಲವರ್ಗಳು ತುಂಬ ಅರಳುತ್ತೆ. ಇದು ಆ ರಾಗದ ತಿಂಗಳು ರಾಗದ ಋತುವನ್ನು ಸಂಕೇತಿಸಿ ಕಲಾವಿದ ಅದನ್ನು ಚಿತ್ರಿಸಿಕೊಡ್ತಾನೆ. ಹಾಗೆ ಬೆಲ್ ಫ್ಲವರಲ್ಲಿ ರಚನೆ ಮಾಡೋದು ಇನ್ನೊಂದು ಅರ್ಥ ಏನಂದರೆ, ನೀವು ಎಲ್ಲೋ ಶಿವನ ಪೂಜೆಗೆ ಇಲ್ಲಿಂದಲೋ ವಸ್ತುಗಳೆಲ್ಲ ತರಬೇಡಿ, ಇನ್ನೆಲ್ಲೋ ಹೋಗಿ ಹುಡುಕಾಡಬೇಡಿ, ಅದು ನಿಮ್ಮೊಳಗಿದೆ, ನಿಮ್ಮ ಪಕ್ಕದಲ್ಲೇ ಇದೆ, ಪಕ್ಕದಲ್ಲಿ ಹರಿಯುವಂಥ ನೀರಿನ ಪಕ್ಕದಲ್ಲಿ ಬೆಳೆಯುವಂಥ ಹೂವನ್ನೇ ತೊಗೊಂಡು ಪೂಜಿಸಬೇಕು ಅಂದರೆ ನೀವು ಶಿವನನ್ನು ಎಲ್ಲಿ ಹುಡುಕಬೇಡಿ, ನಿಮ್ಮ ಒಳಗಡೆ ನಿಮ್ಮ ಸುತ್ತಮುತ್ತ ಇದೇನಂಥ ಆತ್ತರ್ಯವನ್ನೇ ರಾಗಮಾಲ ಸಂಗೀತದಲ್ಲಿ ಕೊಡುತ್ತೆ. ಅದನ್ನು ಕಲಾವಿದ ಅಷ್ಟು ಅಚ್ಚುಕಟ್ಟಾಗಿ ಚಿತ್ರಿಸ್ಬಿಟ್ಟಿದ್ದಾನೆ. ಬಹುಶಃ ಈ ಹಿನ್ನೆಲೆಗಳು, ಈ ಬ್ಯಾಕ್ಗ್ರೌಂಡ್ಗಳು ನಮ್ಮವರಿಗೆ ಇತಿಹಾಸದ ಒಂದು ಜ್ಞಾನವನ್ನು ಅಥವಾ ಇತಿಹಾಸದ ಮಾಹಿತಿಗಳನ್ನ ಕಲಾವಿದರು ನಾವು ಕೊಡ್ತಾ ಹೋದರೆ ಬಹುಶಃ ಈ ಕಲಾ ಚಿತ್ರಕಲೆ ಇನ್ನಷ್ಟು ಉತ್ಕೃಷ್ಟಕ್ಕೆ ಹೋಗುತ್ತೆ. ಯಾಕೆ ಗ್ಯಾಲ್ರಿಗೆ ಬರಲ್ಲ ಅಂತಂದರೆ, ನಾವು ಯಾವುದೇ ಒಂದು ಚಿತ್ರವನ್ನು ನೋಡಿದಾಗ ನಾವು ಅದನ್ನು ಆನಂದಿಸ್ತೀವಿ, ಅದರ ಹಿಂದಿನ ತಾತ್ಪರ್ಯಗಳು ವಿವರ ನೋಡುಗರಿಗೆ ಸಿಗಲ್ಲ. ಹೀಗಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಇದರ ಒಂದು ಹಿನ್ನೆಲೆ, ಇದರ ಬೀರುವಂಥ ಪುರಾಣದ ಸಂಗತಿಗಳ ಬಗ್ಗೆ ಮಾಹಿತಿಗಳನ್ನ ನಾವು ಪ್ರೇಕ್ಷಕರಿಗೆ ಕೊಡ್ತಾ ಹೋದರೆ ಬಹುಶಃ ಇದರ ಒಂದು ಆಯಾಮವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೋದು ಅಂಥದ್ದು ಒಂದು ಪ್ರಯತ್ನ ನೀವುಗಳೆಲ್ಲ ಮಾಡಿ ಅಂತ ಹೇಳ್ತಾ, ಬಹುಶಃ ನಾನು ಭವಿಷ್ಯದಲ್ಲಿ ದುಂಡರಾಜ ಆಗ್ಬೋದು, ನಿಮ್ಮಲ್ಲಿ ಯಾರಾಗ್ಬೋದು, ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾ ಸಂಸ್ಥೆಯ ಮೂಲಕ ಏನಾದರೂ ಒಂದು ಹೊಸತನ, ಹೊಸದೊಂದು ಪ್ರಯೋಗ ಅಥವಾ ಶಿಬಿರವೋ ಕಾರ್ಯಾಗಾರವೋ ಮಾಡ್ಬೋದು ಅಂತಂದರೆ ಅಂಥದಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಬನ್ನಿ ಚರ್ಚೆ ಮಾಡೋಣ, ನಿಮಗೆಲ್ಲ ಕೂಡ ಆಹ್ವಾನ ಕೊಡ್ತಾ. ಬಹುಶಃ ನಾನಿಲ್ಲಿ ಇದಕ್ಕೆ ಎಷ್ಟು ಸೂಕ್ತ ಗೊತ್ತಿಲ್ಲ, ಕಲಾವಿದ ಅನ್ನೋದೊಂದೇ ನನ್ನದು ಹಣೆಪಟ್ಟಿ ಬಿಟ್ಟರೆ ನಾನೇನು ಸಾಂಪ್ರದಾಯಿಕ ಕಲೆಗೆ ಹೆಚ್ಚು ತೊಡ್ಕೊಂಡವನಲ್ಲ. ಪೋಷಣೆ ಅಂತ ಹೇಳಿದ್ರು, ಆ ಪೋಷಣೆ ಭಾಗದಲ್ಲಿ ಸರ್ಕಾರದ ಒಂದು ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಬಹುಶಃ ನಾನು ಬಂದು ಈ ಪ್ರದರ್ಶನ ಉದ್ಘಾಟನೆ ಮಾಡಿದ್ದು ಭಾಳ ಸಂತೋಷ ಆಗ್ತಿದೆ. ಅನೇಕರು ನನಗೆ ಪರಿಚಯರು ಇದ್ದಾರೆ, ಇನ್ನೆಲ್ಲ ಹೊಸಬ್ರು ಇದ್ದಾರೆ, ಆದರೆ ಕಲಾಕೃತಿಗಳು ನನಗೇನು ಹೊಸದಲ್ಲ. ಹೀಗಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ನಿಮ್ಮೆಲ್ಲ ಏನು ಹವ್ಯಾಸಕ್ಕಾಗಿಂತೆ ನೀವು ಶುರು ಮಾಡಿಕೊಂಡ್ರಿ, ಇವರೆಲ್ಲ ಕೂಡ ನೀವು ಪ್ರೊಫೆಷ್ನಲ್ ಆಗಿ ವೃತ್ತಿಪರತೆಯಾಗಿ ಇಲ್ಲಿ ಚಿತ್ರಗಳನ್ನು ಕಾಣಿಸ್ತಾ ಇದೆ. ಬಹುಶಃ ಇನ್ನೂ ಇದನ್ನು ನಿಮ್ಮ ವೃತ್ತಿಪರತೆ ಹೆಚ್ಚಿಸಲಿ ಅಂತ ಒಂದು ಶಕ್ತಿ ಭಗವಂತ ನೀಡಲಿ, ಹಾಗೆ ನಿಮ್ಮಲ್ಲಿ ಉತ್ಸಾಹ ಬೆಳೀಲಿ ಅಂತ ಹಾರೈಸ್ತಾ, ನಾನು ಪ್ರಭಾ ಮಲ್ಲೇಶ್ವರ ಬಗ್ಗೆ ಭಾಳ ಅನೇಕ ಬಾರಿ ಕೇಳಿದ್ದೆ, ನಮ್ಮ ಚಿತ್ರಕಲಾ ಪರಿಷತ್ ಬೋರ್ಡಲ್ಲಿ ಇದ್ದರು. ಸೊ ಅವರ ಜೊತೆ ಇವತ್ತು ವೇದಿಕೆ ಹಂಚ್ಕೊಳ್ಳೋದು ಕೂಡ ನನಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಮಹೇಂದ್ರ ಅವರೇ, ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ಈ ಕಲೆಯನ್ನು ಮುಂದುವರಿಸ್ತಾ ಹೋಗಬೇಕು ಅಂತಂದರೆ ತಮ್ಮಂತಹ ಒಂದು ಉನ್ನತ ಸ್ಥಾನದಲ್ಲಿರೋರ ಸಹಾಯ ಸಹಕಾರ ನಮಗೆ ಬಹಳ ಬೇಕಾಗಿದೆ. ಅವರಿಗೆ ನಮ್ಮ ಗೌರವಪೂರ್ವಕ ಸನ್ಮಾನ ಹಾಗೂ ಪ್ರೀತಿಯ ಕಾಣಿಕೆ ಶ್ರೀ ದುಂಡರಾಜ ಸರ್ ಅವರು ಕೊಡಬೇಕು. ಶ್ರೀ ಮಹೇಂದ್ರರವರಿಗೆ
ಧನ್ಯವಾದಗಳು. ಮೈಸೂರು ಶೈಲಿಯ ಚಿತ್ರಕಲೆಯ ಮತ್ತೋರ್ವ ಹಿರಿಯ ಕಲಾವಿದೆ ಅಂತ ಹೇಳಿದ್ರೆ ಒಂದು ಹೆಸರು ಜ್ಞಾಪಕಕ್ಕೆ ಬರೋದು ಶ್ರೀಮತಿ ಪ್ರಭಾ ಮಲ್ಲೇಶ್ ಅವರದ್ದು. ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ಸುಸ್ವಾಗತ. ಅವರದ್ದು ಸಹ ಒಂದು ಸಣ್ಣ ಕಿರುಪರಿಚಯ ಅಂತಲೇ ಹೇಳ್ಬೋದು. ಮೈಸೂರು ಶೈಲಿಯ ಚಿತ್ರಕಲೆಯ ಪಾರಂಗತ್ಯವನ್ನು ಹೊಂದಿದ್ದು ಸುಮಾರು 300ಕ್ಕೂ ಹೆಚ್ಚು ಚಿತ್ರಕಲೆಯನ್ನು ರಚಿಸಿದ್ದಾರೆ ಇವರು. ಶಿಲ್ಪಗುರು ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಮೈಸೂರು ದಸರಾ ಪ್ರಶಸ್ತಿ, ಕರ್ನಾಟಕ ಕಲಾ ಮೇಳ ಪ್ರಶಸ್ತಿಗಳನ್ನು ಪಡೆದು ನಮ್ಮ ಈ ಅಪೂರ್ವ ಮೈಸೂರು ಶೈಲಿಯಲ್ಲಿ ಪರಿಣಿತರಾಗಿದ್ದಾರೆ. ಶುಕ ಶೃಂಗಾರ ಮತ್ತು ಯಶೋಧ ಕೃಷ್ಣ ಈ ಎರಡು ಚಿತ್ರಕಲೆಗಳು ಕರ್ನಾಟಕ ಸರ್ಕಾರದ ಅಂಚೆ ಕಾಗದಲ್ಲಿ, ಅಂದರೆ ನಮ್ಮ ರಾಜ್ಯದ ಪೋಸ್ಟ್ ಕಾರ್ಡ್ನಲ್ಲಿ ಮುದ್ರಿತಗೊಂಡಿದೆ. ಅದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ. ಲಲಿತ ಕಲಾ ಅಕಾಡೆಮಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಈ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿರುವುದಲ್ಲದೆ ಚಿತ್ರಕಲಾ ಪರಿಷತ್ನ ಲೈಫ್ ಮೆಂಬರ್ ಆಗಿ ಈ ಕಲಾ ಪ್ರಕಾರವನ್ನು ಉಜ್ವಲಗೊಳಿಸುತ್ತಿದ್ದಾರೆ. ಇವರಿಗೆ ನಮ್ಮ ಧನ್ಯವಾದಗಳು, ಆಗಮಿಸಿರುವುದಕ್ಕಾಗಿ ಸುಸ್ವಾಗತ. ಹಾಗೂ ನಮ್ಮೆಲ್ಲರನ್ನು ಉದ್ದೇಶಿ ನಮ್ಮನ್ನು ಹರಿಸಬೇಕು ಎನ್ನುವ ಒಂದು ಪ್ರಾರ್ಥನೆ. ಈ ಮೈಸೂರು ಸ್ಟೈಲ್ ಅನ್ನೋದು ಚಿತ್ರಕಲೆ ಸುಲಭವಾಗಿಲ್ಲ, ತುಂಬಾ ಕಷ್ಟ ಇದೆ. ಅದನ್ನು ಇಷ್ಟು ಚೆನ್ನಾಗಿ ಇವರೆಲ್ಲ ಮಾಡಿರೋದು ನೋಡಿದರೆ ತುಂಬ ಖುಷಿಯಾಗುತ್ತೆ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಎಲ್ಲರಿಗೂ ನನ್ನ ಕಂಗ್ರ್ಯಾಚುಲೇಷನ್ಸ್. ಸೊ ಇದನ್ನು ಹೀಗೆ ಮುಂದುವರಿಸಿ ಇನ್ನೂ ಚೆನ್ನಾಗಿ ಬೆಳಕಿಗೆ ತರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಪೂರ್ವಕ ಸುಸ್ವಾಗತ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಪ್ರಭಾವರೇ. ಅವರಿಗೂ ಸಹ ನಮ್ಮ ಗೌರವಪೂರ್ವಕ ಸನ್ಮಾನ ಹಾಗೂ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸಲ್ಲಿಸಬೇಕು. ಮೈಸೂರು ಶೈಲಿಯನ್ನು ನಮಗೆ ಹೇಳಿಕೊಡ್ತಾ ಇರುವಾಗ ಪ್ರಾಧ್ಯಾಪಕರಾಗಿ ಅಥವಾ ನಮ್ಮ ಮಾರ್ಗದರ್ಶಕರಾಗಿ ಶ್ರೀ ಡಾಕ್ಟರ್ ಜೆ ದುಂಡರಾಜರವರಿಗೆ ಮತ್ತೊಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ತಮ್ಮಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿನಿಯರಿಗೆ ಒಂದು ಪ್ರಶಸ್ತಿ ಸಿಕ್ಕಾಗ ಅವರಿಗೂ ಸಹ ಅಷ್ಟೇ ಖುಷಿ, ಸಂತೋಷ ಹಾಗೂ ಹೆಮ್ಮೆ. ಈ ಸಾಲಿನ ಮೈಸೂರು ದಸರಾ ಉತ್ಸವದಲ್ಲಿ ಮೈಸೂರಿನಲ್ಲಿ ನಡೆದಂತಹ ಪ್ರದರ್ಶನದಲ್ಲಿ ದುಂಡರಾಜ ಸರ್ ಅವರ ಮೂರು ಸ್ಟೂಡೆಂಟ್ಸ್ಗೆ ಮೈಸೂರು ದಸರಾ ಪ್ರಶಸ್ತಿ, 5 ಜನ ಪ್ರಶಸ್ತಿ ಬಂದಿದೆ. ಅವರನ್ನು ಸಹ ಈ ಒಂದು ಇದು ವೇದಿಕೆ ಅಂತಲೇ ತಿಳ್ಕೋಬೋದು. ಈ ವೇದಿಕೆಗೆ ಅವ್ರನ್ನ ಆಗಮಿಸಿ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ನೀಡಲು ಸರ್ ಅವರ ಆದೇಶವಾಗಿದೆ. ಹಾಗಾಗಿ ನಾನು ಹೆಸರನ್ನು ಹೇಳ್ತೀನಿ, ತಾವು ಇಲ್ಲಿ ಬಂದು ಕಾಣಿಕೆಯನ್ನು ಸ್ವೀಕರಿಸಬೇಕು. ಮೊದಲನೆಯದಾಗಿ 2018 ಅನುರಾಧ ಅವರಿಗೆ ಮೈಸೂರು ದಸರಾ ಪ್ರಶಸ್ತಿ ದೊರಕಿದೆ. ಅನುರಾಧ ಅವರು ಬರಬೇಕು. 2022 ದಸರಾ ಪ್ರದರ್ಶನದಲ್ಲಿ ಪ್ರಶಸ್ತಿ ವಿಜೇತರಾದವರು ಶ್ರೀಮತಿ ರಶ್ಮಿ ಉದಯ್ ಕುಮಾರ್ ಅವರು, ಅವರು ಸಹ ಬರಬೇಕು. ರಶ್ಮಿ ಅವರು, ಇವರೊಂದಿಗೆ ರೇಖಾ ಸತ್ಯ ಇವರಿಗೂ ಸಹ ಪ್ರಶಸ್ತಿ ಬಂದಿದೆ. ಅವರು ಸದ್ಯದಲ್ಲಿ ಇವತ್ತು ಇಲ್ಲಿ ಉಪಸ್ಥಿತಿಯಾಗಿಲ್ಲ, ಅವರಿಗೂ ಸಹ ನಮ್ಮ ಶುಭ ಕಾಮನೆಗಳು. 2023 ಪ್ರಶಸ್ತಿ ವಿಜೇತರು ಶ್ರೀಮತಿ ಪ್ರಮೀಳಾ ದಾಸ್, ಶ್ರೀಮತಿ ಹೇಮಾ ಮಾಲಿನಿ ಅವರು, ಅವರು ಸಹ ಇಲ್ಲಿ ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಲಿಲ್ಲ. ಶ್ರೀಮತಿ ಅನಸೂಯರವರು, ಮುಖ್ಯ ಅತಿಥಿಗಳಿಂದಲೂ ಹಾಗೂ ಸರ್ ದುಂಡರಾಜ ಸರ್ ಅವರಿಂದಲೂ ಅವರಿಗೆ ಸನ್ಮಾನ ಹಾಗೂ ಒಂದು ಸಣ್ಣ ಕಾಣಿಕೆ. Thank you.
ಮತ್ತು ಶ್ರೀಮತಿ ಪ್ರಮೀಳಾ ದಾಸ್ ರವರಿಗೆ ಅಭಿನಂದನೆಗಳು. ಶ್ರೀಮತಿ ಅನಸೂಯಾರವರು ಈ ಎಲ್ಲ ಕಲಾವಿದೆಯರಿಗೂ ನಮ್ಮ ಅಭಿನಂದನೆಗಳು. ಪ್ರಭಾವ ಹೆಚ್ಚಿನ ಪ್ರಾಧ್ಯಾಪಕರು, ಅಧ್ಯಾಪಕರು, ಮಾರ್ಗದರ್ಶಕರು ಆದ ಡಾಕ್ಟರ್ ಜೆ ದುಂಡುರಾಜಾರವರು. ಇವರ ಪರಿಚಯ ಎಲ್ಲರಿಗೂ ಇದೆ, ಆದರೂ ಸಹ ಸಮಾರಂಭ ವಿಶೇಷವಾಗಿ ನಾವು ಅವ್ರನ್ನ ಒಂದು ಪರಿಚಯವನ್ನು ನೀಡಲೇಬೇಕು. ಮೈಸೂರು ಅರಮನೆಯ ರಾಜರಾದ ಜಯಚಾಮರಾಜೇಂದ್ರ ಒಡೆಯರವರ ಆಸ್ಥಾನ ಕಲಾವಿದರಾದಂತಹ ದಿವಂಗತ ವೈ ಸುಬ್ರಹ್ಮಣ್ಯರಾಜು ಅವರ ಆಶ್ರಯದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯ ತರಬೇತಿಯೊಂದಿಗೆ ಅವರ ಪಯಣ ಪ್ರಾರಂಭಿಸಿತು. ಕಳೆದ 30 ವರ್ಷಗಳಿಂದ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ಆಸಕ್ತವುಳ್ಳ ಚಿತ್ರಕಲೆಯ ವಿದ್ಯಾರ್ಥಿನಿಗಳಿಗೆ ತರಬೇತಿಯನ್ನು ನೀಡಿದರು. ಅನೇಕ ಸಂಘ ಸಂಸ್ಥೆಗಳು ವೈಯಕ್ತಿಕವಾಗಿಯೂ ಸಾರ್ವಜನಿಕವಾಗಿಯೂ ಪ್ರಶಂಸೆಯನ್ನು ಪಡೆದಿದ್ದಾರೆ. ಅನೇಕ ಬಿರುದು ಪ್ರಶಸ್ತಿಗಳಿಂದ ಗೌರವಿಸಲಾಗಿದ್ದಾರೆ. ದೇಶದಾದ್ಯಂತ ತಮ್ಮ ಕಲಾಕೃತಿಯ ಪ್ರದರ್ಶನಗಳೊಂದಿಗೆ ತಮ್ಮ ವಿದ್ಯಾರ್ಥಿಗಳ ಕಲಾ ಕುಶಲವನ್ನು ಪ್ರದರ್ಶನಕ್ಕಾಗಿ ಅನುಮತಿ ನೀಡಿ ಉತ್ತೇಜನವನ್ನು ನೀಡುತ್ತಾ ಬಂದಿದ್ದಾರೆ. 2018 ಇಂಡಿಯನ್ ವರ್ಚುವಲ್ ಅಕಾಡೆಮಿ ಆಫ್ ಪೀಸ್ ಆ್ಯಂಡ್ ಎಜುಕೇಷನ್ ಈ ಸಂಸ್ಥೆಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಶ್ರೀ ದುಂಡುರಾಜಾರವರು. ಇವರ ಕೃತಿಗಳು ಬಹಳ ಅಪೂರ್ವವಾದಂಥದ್ದು ಹಾಗೂ ಅನೇಕ ಬಹಳ ಅದರದ್ದು ದೊಡ್ಡ ಒಂದು ಪಟ್ಟಿಯೇ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಿದ ಶೇಷಶಯನ ಗಣೇಶ ಇದೊಂದು ಚಿತ್ರ ರಚಿಸಿಕೊಟ್ಟಿರುವ ಹಾಗೂ ಕೃಷ್ಣಲೀಲಾ, ದ್ವಾರಕಾ ನಗರಿ ಚಿತ್ರ, ಹೀಗೆ ಸುಮಾರು 2500 ಹೆಚ್ಚು ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಇವರನ್ನು ನಮ್ಮೆಲ್ಲರನ್ನು ಉದ್ದೇಶಿಸಿ, ನಮ್ಮ ಈ ವಿದ್ಯಾರ್ಥಿ ವೃಂದದವರನ್ನು ಉದ್ದೇಶಿಸಿ ಹಾರೈಸಬೇಕು ಎಂದು ಕೇಳ್ಕೊತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಬ್ಬರಿಗೂ ವಂದಿಸುತ್ತಾ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರಿಗೆ ವಂದಿಸುತ್ತಾ, ಈ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಇಲ್ಲಿ ಬಂದಿರತಕ್ಕಂಥ ಗೃಹಿಣಿಯರು ತುಂಬ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಈ ಚಿತ್ರಕಲೆ ಮುಂದುವರಿಯೋದಕ್ಕೆ ಒಂದು ಸಹಾಯನೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆಂದರೆ ಈ ಟೈಮ್ನಲ್ಲಿ ಚಿತ್ರಕಲೆಯನ್ನು ಕಲಿಯೋದಕ್ಕೆ ಮುಂದೆ ಬರೋರು ತುಂಬ ಮೂಗು ಮುರಿತಾರೆ. ಆ ಇದರಲ್ಲಿ ಅವ್ರ ಮನೇಲಿ ಇರ್ತಕ್ಕಂಥ ಅವರ ಯಜಮಾನರುಗಳು ಅವರಿಗೆ ತುಂಬ ಆಶೀರ್ವಾದ ಮಾಡಿ ಆಸಕ್ತಿ ಕೊಟ್ಟು ಎನ್ಕರೇಜ್ ಮಾಡಿ ಇವ್ರನ್ನೆಲ್ಲ ಇಲ್ಲಿಗೆ ಕಲಿಯೋದಕ್ಕೆ ಕಳಿಸ್ಕೊಡ್ತಾ ಇರೋದು ದೊಡ್ಡ ವಿಷಯ ಇದು. ಯಾಕಂದರೆ ಈ ಚಿತ್ರಕಲೆ, ಸಾಂಪ್ರದಾಯಿಕ ಚಿತ್ರಕಲೆಯ ಕಲಿಯೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈ ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಈ ಸಾಂಪ್ರದಾಯಿಕ ಚಿತ್ರಕಲೆಯನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು. ಈಗ ನಾವು ನಮ್ಮ ಕೈನಲ್ಲಿ ಏನಾಗಿದೆ ನಾವು ಅದನ್ನು ಹೇಳ್ಕೊಡ್ತೀವಿ, ಅದನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಿ ಅದನ್ನು ನೀವು ಮುಂದುವರಿಸ್ಕೊಂಡು ಇವಾಗ ಏನು ಹಾಬಿಯಾಗಿ ಕಲಿತಾ ಇದ್ದೀರಾ, ನೀವು ವೃತ್ತಿಪರರಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ ನೀವು ಇನ್ನೂ ಒಂದು 4 ಜನಕ್ಕೆ ಹೇಳ್ಕೊಟ್ಟು ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ತೀನಿ. ಜೊತೆಗೆ ಈ ಚಿತ್ರಕಲೆಯಲ್ಲಿ ಕೆಲವು ನ್ಯೂನ್ಯತೆಗಳಿರ್ಬೋದು, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಮಾಡಿರೋದ್ರಿಂದ ಒಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳಿರುತ್ತೆ. ಅದನ್ನು ಮುಂದಿನ ಪೇಂಟಿಂಗ್ ಮಾಡುವಾಗ ಅದನ್ನು ಸರಿಪಡಿಸ್ಕೊಂಡು
ಹೋಗಿ ಮತ್ತು ಯಾರೂ ಯಾವ ಪೇಂಟಿಂಗು ಚೆನ್ನಾಗಿದೆ ಯಾವ ಪೇಂಟಿಂಗು ಚೆನ್ನಾಗಿಲ್ಲ ಅನ್ನೋದು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವರವ್ರಿಗೆ ಆಸಕ್ತಿಯಾಗಿ ಅವರವ್ರ ಕೈನಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿದ್ದಾರೆ. ಅದರಿಂದ ನೀವು ಬೇರೆಯವ್ರು ಯಾರು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೋಡಿ ಅದನ್ನು ನೀವು ತಿದ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ. ತುಂಬ ಚೆನ್ನಾಗಿ ಯಾರು ಮಾಡಿದ್ದಾರೆ ಅವ್ರದನ್ನು ನೋಡಿ ಇದೇ ಥರ ನಾವು ಆಗಬೇಕು, ಅದೇ ಥರ ವರ್ಕ್ಗಳನ್ನ ನಾವು ಕಲ್ತ್ಕೊಂಡು ಇನ್ನೂ ಮುಂದುವರ್ಕೊಂಡು ಒಳ್ಳೊಳ್ಳೆ ಪೇಂಟಿಂಗ್ಗಳನ್ನ ಇನ್ನೂ ಮುಂದಕ್ಕೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಆಶೀರ್ವಾದ ಹೇಳಿ. ಥ್ಯಾಂಕ್ ಯು. ನಮ್ಮ ನೆಚ್ಚಿನ ದುಂಡರಾಜ ಸರ್ ಅವರಿಗೆ ನಮ್ಮ ವಿದ್ಯಾರ್ಥಿ ವೃಂದದ ಪರವಾಗಿ ಒಂದು ಹೂಗುಚ್ಛವನ್ನು ನೀಡುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತೇವೆ. ತಂಡವನ್ನು ಪ್ರಾರಂಭಿಸಿದ್ದಾರೆ ಶ್ರೀ ದುಂಡರಾಜ ಸರ್ ಅವರು. ಜೆ ಪಿ ನಗರದಲ್ಲಿ ಮತ್ತೊಂದು ಶಾಖೆಯನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿನ ಕೆಲವು ಬಹಳ ಉತ್ಸಾಹದಿಂದ ಕಲಿಯುತ್ತಿರುವಂತಹ ವಿದ್ಯಾರ್ಥಿಯರು ತಮ್ಮ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ತಾವು ಕೂಡ ಒಂದು ಬೊಕ್ಕೆಯನ್ನು ತಂದಿದ್ದಾರೆ. ಹೂಗುಚ್ಛವನ್ನು ನೀಡಿ ಅವರ ಆಶೀರ್ವಾದ ಪಡೆಯಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ನಮ್ಮ ಮತ್ತೊಂದು ಸೌಭಾಗ್ಯವೆಂದರೆ ಶ್ರೀಮತಿ ವಿಜಯ ಗೋಪಿನಾಥ ಎಂಬುವ ಒಂದು ಮಹೋನ್ನತ ಕಲಾವಿದರು. ಅವರು ಕೂಡ ಸರ್ ದುಂಡರಾಜ ಸರ್ ಅವರ ಜೊತೆಯೇ ಈ ಮೈಸೂರು ಶೈಲಿ ಚಿತ್ರಕಲೆಯ ಪಯಣವನ್ನು ಪ್ರಾರಂಭಿಸಿದರು. ಅವರಿಗೂ ಸಹ ನಮ್ಮ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.
Mm-hmm.